ತಾರೀಕು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೂತನವಾಗಿ ನೇಮಕಗೊಂಡಿರತಕ್ಕಂಥ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಸಮಾರಂಭದಲ್ಲಿ ಮೂರು ಜನ ಕಾರ್ಯಾಧ್ಯಕ್ಷರುಗಳು ಕೂಡ ಕೆಪಿಸಿಸಿ ಕಚೇರಿಯಲ್ಲಿ ಆಹ್ವಾನಿತ ಪ್ರಮುಖರ ನಡುವೆ ಸೀಮಿತ ಸಂಖ್ಯೆಯ ಜೊತೆಯಲ್ಲಿ ಅವತ್ತು ಅಧಿಕಾರ ಸ್ವೀಕಾರವನ್ನು ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮನ ನಮ್ಮ ರಾಜ್ಯದ ಪ್ರಮುಖ ನಾಯಕರುಗಳಾದ ಸನ್ಮಾನ್ಯ ಸಿದ್ದರಾಮಯ್ಯವರು, ಖರ್ಗೆಯವರು, ಎಲ್ಲ ನಾಯಕರುಗಳು ಒಗ್ಗೂಡಿ ಒಂದು ತೀರ್ಮಾನಕ್ಕೆ ಬಂದು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಂದ್ ಕಡೆ ಕರೆಯೋದ್ರ ಬದಲು ನಾವು ಪ್ರತಿಯೊಂದು ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ನೇರವಾಗಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದ್ರ ಜೊತೆಗೆ ನಾವಿಲ್ಲೇನು ಪ್ರಮಾಣ ವಚನ ಸ್ವೀಕರಿಸ್ತೀವಿ ಮತ್ತು ಅದೇ ರೀತಿ ಸಂವಿಧಾನದ ಮುನ್ನುಡಿಯನ್ನ ಓದ್ತೀವಿ. ಅದೇ ರೀತಿ ಪ್ರತಿ ಪಂಚಾಯತ್ನಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಅವರವರ ಜಾಗದಲ್ಲೇ ಕುಳಿತು ಇದನ್ನು ವೀಕ್ಷಣೆ ಮಾಡ್ತಾ ಅದೇ ರೀತಿ ಆ ಕಾರ್ಯಕ್ರಮನ ಅವರವರ ಪಂಚಾಯತಿನಲ್ಲಿ ನಡೆಸಬೇಕು ಅನ್ನೋಂತ ಒಂದು ಆದೇಶವನ್ನು ಮಾಡಿದ್ದಾರೆ. ಅದರಂತೆ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಪೂರ್ತಿ ಪ್ರತಿಯೊಂದು ಪಟ್ಟಣದ ಐದು ಜಾಗದಲ್ಲಿ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಸರ್ಕಾರದ ನಿಯಮಾವಳಿಗಳ ಅಡಿಯಲ್ಲಿ ಒಂದು ಸಾಮಾಜಿಕವಾಗಿ ಏನು ಒಂದು ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅಂತರನ್ನು ಕಾಯ್ಕೊಳ್ಬೇಕು ಅದು, ಮತ್ತು ಪ್ರತಿಯೊಂದು ವ್ಯಕ್ತಿಗೂ ಬಂದವರಿಗೆ ಸ್ಯಾನಿಟೈಸರ್ ಕೊಡ್ತಕ್ಕಂಥದ್ದು ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ನ ಮೈಂಟೈನ್ ಮಾಡ್ತಕ್ಕಂಥದ್ರಿಂದ ಜವಾಬ್ದಾರಿಗಳಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮನ ನಮ್ಮ ಕಾರ್ಯಕರ್ತರೆ ಎಲ್ಲ ಮುಖಂಡರುಗಳ ಒಳಗೂಡಿ ಈ ಕಾರ್ಯಕ್ರಮನ ಪಂಚಾಯಿತಿ ಮಟ್ಟದಿಂದ ನೆರವೇರಿಸ್ತಾ ಇದ್ದಾರೆ. ಆ ಮುಖಾಂತರ ಆವತ್ತಿನ ದಿನ ಆ ಕಾರ್ಯಕ್ರಮ ನಡೆದ ಮೇಲೆ ಕೆಪಿಸಿಸಿಗೆ ಒಂದು ನಂಬರ್ ಕಳ್ಸ್ಕೊಟ್ಟಿದ್ದೆ. ಅದಕ್ಕೆ ಪ್ರತಿ ಪಂಚಾಯತಿಯಿಂದ ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ ಅನ್ನೋದು ದಾಖಲೆ ಮತ್ತು ಎಷ್ಟು ಜನ ಭಾಗಿಯಾಗಿದ್ರು ಅನ್ನೋದು ಮಿಸ್ಡ್ ಕಾಲ್ ಕೊಡೋಕ್ಕೆ ಅವಕಾಶ ಇದೆ. ಆ ಮಿಸ್ಡ್ ಕಾಲ್ ಕೊಡೋದ್ರ ಮುಖಾಂತರ ಇದು ಹೊಸದಾಗಿ ಒಂದು ರಾಜಕೀಯವಾದಂಥ ಕ್ರಾಂತಿ ನಡೀತಾ ಇದ್ದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನದೇ ಆದಂಥ ಸಿದ್ಧಾಂತಗಳನ್ನಿಟ್ಕೊಂಡು ಜನಪರವಾದಂಥ ಕಾಳಜಿನಲ್ಲಿ ಬಡವರ ಪರವಾಗಿ ಹಿಂದುಳಿದವರ ಪರವಾಗಿ ಎಲ್ಲ ವರ್ಗದ ಒಂದು ಜವಾಬ್ದಾರಿನ ಹೊತ್ತು ಕಾಂಗ್ರೆಸ್ ಪಕ್ಷ ತನ್ನ ಕಾರ್ಯಕ್ರಮಗಳನ್ನ ಮತ್ತೆ ರಾಷ್ಟ್ರದಲ್ಲಿ ನೀಡೋದ್ರ ಮುಖಾಂತರ ಜನಪರವಾದಂಥ ಒಂದು ಪಕ್ಷವಾಗಿ ಮತ್ತೆ ಉಳಿಯೋದಕ್ಕೆ ನಮ್ಮ ಜವಾಬ್ದಾರಿನ ನಾವು ನಿರ್ವಹಿಸ್ತೇವೆ.